ಯಾವ ವ್ಯಕ್ತಿ ಮಾಸ್ಕ್ ಧರಿಸುವುದಿಲ್ಲವೋ ಅಂತವರಿಗೆ ಹಾಗೂ ಆರೋಗ್ಯ ಇಲಾಖೆ ಯಾರಿಗೆ ಕೋವಿಡ್ ಪರೀಕ್ಷೆಗೆ ಒಳಪಡಿಸಲು ಸೂಚಿಸುತ್ತದೆಯೋ ಅಂತವರು ಕಡ್ಡಾಯವಾಗಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಪರೀಕ್ಷೆ ನಿರಾಕರಿಸುವಂತಿಲ್ಲ ಎಂದು ಜಿಲ್ಲಾಧಿಕಾರಿ ಡಾ. ಹರೀಶ್ಕುಮಾರ್ ಅವರು ಸ್ಪಷ್ಟಪಡಿಸಿದರು ಕುಮಟಾ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿ ಅವರು ಸರ್ಕಾರದ ಹೊಸ ಮಾರ್ಗಸೂಚಿಯ ಅನುಸಾರ ಕೊರೋನಾ ರೋಗ ಹರಡುವಿಕೆಯನ್ನು ತಡೆಯುವ ಉದ್ದೇಶದಿಂದ ಕೊರೋನಾ ಸೋಂಕಿತರು ಹಾಗೂ ಸೋಂಕು ಶಂಕಿತರನ್ನು ಗುರುತಿಸಲಾಗುತ್ತಿದೆ ಹಾಗಾಗಿ ಪರೀಕ್ಷೆಯ ಪ್ರಮಾಣ ಜಾಸ್ತಿ ಆಗುತ್ತಿರುವುದರಿಂದ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ ಆರೋಗ್ಯ ಇಲಾಖೆ ಯಾವ ವ್ಯಕ್ತಿಯನ್ನು ಗುರುತಿಸುತ್ತದೆಯೋ ಆ ವ್ಯಕ್ತಿ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ನಿರಾಕರಿಸುವಂತಿಲ್ಲ ತೀವ್ರ ವಿರೋಧ ವ್ಯಕ್ತಪಡಿಸಿದರೆ ದಂಡ ಮತ್ತು ಜೈಲು ಶಿಕ್ಷೆ ವಿಧಿಸಲು ಸರ್ಕಾರದ ಹೊಸ ನಿಯಮದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಹಾಗಾಗಿ ಕೋವಿಡ್ ಲಕ್ಷಣಗಳು ಇರುವ ವ್ಯಕ್ತಿಗಳು ಮುಚ್ಚಿಡದೆ ಸ್ವಯಂ ಪ್ರೇರಣೆಯಿಂದ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಇದರಿಂದ ನಿಮ್ಮ ಕುಟುಂಬ ಮತ್ತು ಸಮುದಾಯಕ್ಕೆ ಹರಡುವುದನ್ನು ತಡೆಯಬಹುದು ಶೀತ ಜ್ವರ ಮಾದರಿಯ ಅನಾರೋಗ್ಯ ಸಮಸ್ಯೆ ಐಎಲ್ಐ ಹಾಗೂ ತೀವ್ರ ಉಸಿರಾಟದ ಸಮಸ್ಯೆ ಸಾರಿ ಎದುರಿಸುತ್ತಿರುವವರು ಕೋವಿಡ್ ಕಾರ್ಯದಲ್ಲಿ ನಿರತರಾಗಿರುವ ಆರೋಗ್ಯ ಸಿಬ್ಬಂದಿ ಕಂಟೈನ್ಮೆಂಟ್ ಹಾಗೂ ಬಂಪರ್ ವಲಯದ ನಿವಾಸಿಗಳು ಕೋವಿಡ್ ಪೀಡಿತರ ಸಂಪರ್ಕಿತರು ಹಾಗೂ ಸೋಂಕಿನ ಲಕ್ಷಣಗಳು ಇರುವವರಿಗೆ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಲಾಗುವುದು ಕೆಲವು ವ್ಯಕ್ತಿಗಳು ಪರೀಕ್ಷೆಗೆ ನಿರಾಕರಿಸುತ್ತಿರುವ ಪರಿಣಾಮ ಕೋವಿಡ್ ನಿಯಂತ್ರಣಕ್ಕಾಗಿ ಸರ್ಕಾರ ಕೈಗೊಂಡಿರುವ ಪ್ರಯತ್ನಗಳಿಗೆ ಹಿನ್ನಡೆಯಾಗಿದೆ ಹಾಗಾಗಿ ಕೋವಿಡ್ ಪರೀಕ್ಷೆಗೆ ಅಗತ್ಯ ಸಹಕಾರ ನೀಡಬೇಕು ನಮ್ಮ ಪ್ರಯತ್ನ ವ್ಯಕ್ತಿಯ ಜೀವ ಉಳಿಸುವುದಾಗಿದೆ ನಾವೆಷ್ಟೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡರೂ ನಮ್ಮ ಸುತ್ತಮುತ್ತಲಿನ ಜನರು ಕೇರ್ ಮಾಡದಿದ್ದರೆ ನಿಮಗೆ ಬರುವ ಸಾಧ್ಯತೆ ಇದೆ ಹಾಗಾಗಿ ಎಲ್ಲರೂ ಟೆಸ್ಟ್ ಮಾಡಿಸಿಕೊಳ್ಳುವುದು ಉತ್ತಮ ಸಾರ್ವಜನಿಕ ವಲಯದಲ್ಲಿ ಮಾಸ್ಕ್ ಧರಿಸುವುದು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಕಡ್ಡಾಯವಾಗಿದೆ ಪ್ರತಿಯೊಬ್ಬರೂ ಇದನ್ನ ಪಾಲಿಸಬೇಕು ಇಲ್ಲವಾದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಡಿಸಿ ಎಚ್ಚರಿಸಿದರು ನಾವು ಕೂಡ ಜನರಲ್ಲಿ ಹೇಳ್ತಾ ಇದ್ದೀವಿ ನಾವು ಕೊಡುವಂಥ ಮಾರ್ಗಸೂಚಿ ಏನಿದೆ ಅದರ ಪ್ರಕಾರವೇ ಅವರು ಓಡಾಡಬೇಕು ಬಿಟ್ಟರೆ ಅವ್ರಿಗೆ ಇಷ್ಟ ಬಂದಾಗಿ ಯಾವಾಗ ಅವನು ಡಿಸ್ಚಾರ್ಜ್ ಆಗ್ತಾನೆ ಯಾವಾಗಿಂದ ಓಡಾಡಬೇಕು ಈಗ ಒಂದು ವಿಶೇಷವಾಗಿ ಮಾಡಿದ್ದೀವಿ ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗಲಿ ಈಗ ಯಾಕೆ ಜನ ಪಾಸಿಟಿವ್ ಆದರೂ ಕೂಡ ಮುಂದೆ ಬರ್ತಾ ಇಲ್ಲ ಅಥವಾ ಯಾರು ಟೆಸ್ಟಿಗೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸರ್ 14 ದಿವಸ ನೀವು ನಮ್ಮನ್ನು ಕೂಡಿ ಹಾಕ್ತೀರಿ ಅಂತ ಈಗ ಸೆಕೆಂಡರಿ ಕಾಂಟ್ಯಾಕ್ಟಿಗೆ ಖಾಲಿ ಟೆಸ್ಟ್ ಮಾತ್ರ ಅವ್ರು ನೆಗೆಟಿವ್ ಬಂದರೆ ಓಡಾಡ್ಬೋದು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇವು ಗಂಡನಿಗೆ ಬಂದರೆ ಹೇಳ್ತೀವಿ 7 ಡೇಸ್ ಇದ್ದು 7 ಡೇಸ್ ಟೆಸ್ಟ್ ಮಾಡಿ ನೆಗೆಟಿವ್ ಅಂತಾದರೂ ಓಡಾಡ್ಬೋದು ಜಸ್ಟ್ ರಿಪೋರ್ಟ್ ಮಾಡಿದರೆ ಸಾಕು ಮತ್ತೆ 14 ದಿವಸ ಹಾಗಾಗಿ ಈಗ ಈ ರೀತಿ ಹಿಂದಿನ ಸ್ಟಿಗ್ಮಾ ಇತ್ತು ಹಿಂದೆ ಎಲ್ಲ ಇಲ್ಲ ಸರ್ ನೀವು ಕರ್ಕೊಂಡ್ಬಂದು ನಿಮ್ಮ ಸೆಂಟರ್ನಲ್ಲಿ ಕೂಡಿ ಹಾಕ್ತೀವಿ ಅಂತ ಈಗ ಅವರಿಗೆ ಸಿಂಟಮ್ ಇಲ್ಲದೆ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಸೊ ಜನರು ನಿರೀಕ್ಷೆಯಲ್ಲಿ ಹಾಗೆ ಮಾಡ್ತಾ ಇದ್ದರು ಸೊ ಲೇಟ್ ರಿಪೋರ್ಟಿಂಗ್ ಟೆಸ್ಟ್ ಮಾಡದಿರೋದು ಹೈಟ್ ಮಾಡೋದ್ರಿಂದ ಡೆತ್ಗಳು ಜಾಸ್ತಿ ಆಗ್ತಾ ಇದೆ ಈ ರೀತಿ ಕಲ್ಪನೆ ಮಾಡಿಕೊಳ್ಬೇಡಿ ಏನು 80ಕ್ಕಿಂತ ಮೇಲಿದ್ದವ್ರು ಹೋಗ್ತಾರೆ 20ಕ್ಕಿಂತ ಮೇಲಿದ್ದವರಿಗೆ ಏನಾಗಿಲ್ಲ ನಮ್ಮಲ್ಲಿ ನೀವು ಬಂದು ನೋಡಿದರೆ 80ಕ್ಕಿಂತ ಮೇಲಿನವರಿಗೆ ಆಕ್ಸಿಜನ್ ಬೇಕಾಗಿಲ್ಲ ಆರಾಮಿದ್ದಾರೆ 20ಕ್ಕಿಂತ ಮೇಲಿನವರು ಆಕ್ಸಿಜನ್ ಬೇಕಾಗ್ತದೆ ಒಂದು ವಾರದಲ್ಲಿ ಸಾಯ್ತಾ ಇದೆ ಹಾಗಾಗಿ ಈ ರೀತಿಯ ಕಲ್ಪನೆ ಹೆಂಗಿದ್ದೇನೆ ನಮಗೇನಾಗಲ್ಲ ಏಜ್ಡ್ ಇದ್ದಾರೆ ಸಾಯ್ತಾರೆ ಹಾಗಾಗಿ ನಮ್ಮ ರೋಗ ನಿರೋಧಕ ಶಕ್ತಿ ಹೇಗಿದೆ ಅಂತ ನಾವು ಟೆಸ್ಟ್ ಮಾಡ್ಕೊಂಡು ನೋಡಬೇಕಷ್ಟೇ ಸುದ್ದಿಗೋಷ್ಠಿಯಲ್ಲಿ ಕುಮಟಾ ಉಪವಿಭಾಗಾಧಿಕಾರಿ ಅಜಿತ್ ಎಂ ತಹಶೀಲ್ದಾರ್ ಮೇಘರಾಜ್ ನಾಯ್ಕ ಇದ್ದರು ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ